ಶಿವಮೊಗ್ಗದಲ್ಲಿ ಬೀದಿ ವ್ಯಾಪಾರಿಗಳ ಪರದಾಟ. ನಮ್ಮ ಶಿವಮೊಗ್ಗ ಗಾಂಧಿ ಬಜಾರ್ನಲ್ಲಿ ಕಳೆದ ಒಂದು ತಿಂಗಳಿನಿಂದ ಬೀದಿ ವ್ಯಾಪಾರಿಗಳು ವ್ಯಾಪಾರ ಮಾಡೋಕೆ ಜಾಗ ಸಿಗದೆ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಈ ವ್ಯಾಪಾರಿಗಳು ತುತ್ತು ಅನ್ನಕ್ಕಾಗಿ ಪರದಾಡಬೇಕಾಗಿದೆ. ವ್ಯಾಪಾರಿಗಳ ಸಮಸ್ಯೆಗಳಿಗೆ ಸರ್ಕಾರದಿಂದ ಏನ್ ಪರಿಹಾರ, ಹಾಗೆ ಎಷ್ಟು ದಿನಗಳಲ್ಲಿ ಸರ್ಕಾರದಿಂದ ಈ ವ್ಯಾಪಾರಿಗಳಿಗೆ ಪರಿಹಾರ ನೀಡ್ತೀವಿ ಅಂತ ಹೇಳಿದ್ರಲ್ಲ, ಹಾಗೆ ಬೀದಿ ವ್ಯಾಪಾರಿಗಳ ಜೊತೆ ನೇರವಾಗಿ ಶಿವಮೊಗ್ಗದ ಡಿಸಿ ಮತ್ತೆ ನಮ್ಮ ಶಿವಮೊಗ್ಗದ ಎಸ್ಪಿ ರವರು ಏನ್ ಮಾತಾಡಿದ್ದಾರೆ ಅನ್ನೋದನ್ನ ನೀವು ಕೇಳಿ. ನಾವು ಬೇರೆ ಬೇರೆ ಆಲ್ಟರ್ನೇಟಿವ್ಸ್ ಹುಡುಕ್ತಾ ಇದ್ದೀವಿ ಎಲ್ಲಿ ಅಡ್ಜಸ್ಟ್ ಮಾಡ್ಬೋದು ಅಂತ. ಸೊ ಈಗ ತಿಳಿದಿರೋ ಮಟ್ಟಿಗೆ ತಾವು ಹೇಳ್ದಂಗೆ ಅವ್ರ ಸಭೆಗೆ ಹೋಗೋಕ್ಕೆ ಇಷ್ಟಪಡ್ತಾರೆ ಅಂತ ತಾವೇ ಹೇಳ್ತಾ ಇದ್ದೀರಾ. ಬಟ್ ವಿ ಆರ್ ವರ್ಕಿಂಗ್ ಔಟ್, ಬೇರೆ ಆಲ್ಟರ್ನೇಟಿವ್ಸ್ ನೋಡ್ತಾ ಇದ್ದೀವಿ. ಸೊ ಯಾವುದೇ ರೀತಿ ಅವ್ರಿಗೆ ಅನಾನುಕೂಲ ಆಗದಿರೋ ನಾವು ನೋಡ್ಕೋತೀವಿ. ಅವ್ರದ್ದು ದಿನನಿತ್ಯದ ಒಂದು ಏನು ಬಿಸ್ನೆಸ್ ಇದೆ ಅದು ಚಟುವಟಿಕೆ ನಡೀತಾ ಇರಬೇಕು, ಮತ್ತು ಸಿಟಿನೂ ಕ್ಲೀನಾಗಿರಬೇಕು, ಇಲ್ಲಿ ಲಾ ಆರ್ಡರ್ ಪ್ರಾಬ್ಲಮ್ ಆಗಬಾರ್ದು, ಎಲ್ಲವೂ ನಾವು ಬ್ಯಾಲೆನ್ಸ್ ಮಾಡಿ ಒಂದು ಒಳ್ಳೆಯ ಸೊಲ್ಯೂಷನ್ ತೆಗಿತೀವಿ. ಬಟ್ ಅವ್ರೇನು ಹೇಳ್ತಾ ಇರೋದಂದರೆ ಸುಬದಿ ವ್ಯಾಪಾರಿಗಳ ಬಗ್ಗೆ ಈಗೇನು ಜಿಲ್ಲಾಡಳಿತದ ವತಿಯಿಂದ ಅಲ್ಲಿ ಅವರನ್ನು ಡಿಸ್ಪ್ಲೇಸ್ ಮಾಡಿದರು. ಸೊ ಅದರ ಬಗ್ಗೆ ನಮಗೆ ಪರ್ಯಾಯ ವ್ಯವಸ್ಥೆ ಏನು ನಾವು ಮಾಡಿದ್ದೀವಿ ಅದನ್ನು ಮೊನ್ನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ನಾವು ತಂದಿದ್ದೀವಿ. ಅದರಲ್ಲಿ ಸುಮಾರು ಹಿಂದೆ ನಾವು ಸರ್ವೆ ಮಾಡಿದಾಗ 190 ಜನ ಬೀದಿ ಬದಿ ವ್ಯಾಪಾರಿಗಳಿದ್ದರು. ಬಟ್ ಇವತ್ತಿನ ದಿನ ಅಲ್ಲಿ ಮತ್ತೆ ಸರ್ವೆ ಮಾಡಿದಾಗ ಇನ್ನೊಂದು ಸಾರಿ ಅದರಲ್ಲಿ 110 ಜನ ಉಳ್ಕೊಂಡಿರೋದ್ರಲ್ಲಿ ಕಂಡುಬಂದಿದೆ. ಸೊ ಅವರಿಗೆ ನಾವೇನು ಕನ್ಸರ್ವೆನ್ಸಿ, ಡಬಲ್ ರೋಡ್ ಕನ್ಸರ್ವೆನ್ಸಿ ಇದೆ ಅಲ್ಲಿ ಮತ್ತೆ ಸಬ್ವೇನಲ್ಲಿ ಮಾಡಬೇಕು ಅಂತ ನಾವೇನು ಡಿಸಿಷನ್ ತಗೊಂಡಿದ್ವಿ ಅದ್ರ ಪ್ರಕಾರ ಮಾನ್ಯ ಜಿಲ್ಲೆ ವ್ಯಾಪಾರ ಜನನೇ ಬರ್ತಾ ಇಲ್ಲ. ನಾವು ಗಾಂಧಿ ಬಜಾರ್ಗೆ ಒಂದೊಂದು ವ್ಯಾಪಾರ ಮಾಡಿನೇ ಒಂದೊಂದು ಕೆಜಿ ಅಕ್ಕಿ ತಗೊಂಡೋಗೋದು. ನಮಗೆ ಯಾಕೆ ಶಿಸ್ತೆ ಕೊಡ್ತೀರಾ? ಒಂದು ಸ್ವಲ್ಪ ಏನಾದ್ರು ಹೆಲ್ಪ್ ಮಾಡಿ ನಮಗೆ ದಾರಿ ತೋರಿಸ್ರಿ. 30 ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀವಿ. ನನ್ನ ಮಕ್ಕಳಿಗೂ ಅಲ್ಲೇ ಹಾಕೊಂಡೆ ಬೆಳೆಸಿದ್ದು ನಾನು. ನಮ್ಮಮ್ಮನೂ ನಮಗೆ ಅಲ್ಲೇ ಬೆಳೆಸಿದ್ದು. ಇಷ್ಟು ವರ್ಷವೂ ನಮಗೆ ತೊಂದರೆ ಇಲ್ಲದೆ ಇವಾಗ ಏನು ತೊಂದರೆ? ಸ್ವಾಮಿ ಒಂದು ಸ್ವಲ್ಪ ದಯ ಮಾಡಿ ನಮಗೆ ಜಾಗ ಕೊಡಿ ವ್ಯಾಪಾರ ಮಾಡೋಕ್ಕೆ. ಅದೇ ಜಾಗದಲ್ಲೇ ಕೊಡಿ ಸ್ವಾಮಿ, ಬೇರೆ ಎಲ್ಲೂ ಜಾಗ ಕೊಟ್ಟರೆ ನಮ್ಮಿಂದ ಮಾರೋಕ್ಕೆ ಆಗ್ತಾ ಇಲ್ಲ. ಎಲ್ಲೂ ಈಗ ಪಾರ್ಕ್ ಒಳಗೆ ಬಿಟ್ಟರು ಒಬ್ಬರು ಬರ್ತಾರೆ ಒಬ್ಬರು ಬರೋಲ್ಲ. ನಿದ್ದೆ ಬರ್ತಾ ಇದೆ ಈ ಕಡೆ, ನಿದ್ದೆ ಮಾಡೋದ ಇಲ್ಲ ಈ ಕಡೆ ಮನೆ ತಗೊಂಡು ಏಸ್ತೆ ಮಾಡೋದ ಏನು ಮಾಡೋದು? ಈ ಒಂದೊಂದು ಸಮಯ ನಾವೇ ಒಬ್ಬೊಬ್ಬರೇ ಕುತ್ಕೊಂಡು ಅಳ್ತಾ ಕುತ್ಕೊಂಡಿರ್ತೀವಿ ವ್ಯಾಪಾರ ಇಲ್ಲ ಅಂತ. ಏನು ಮಾಡೋದು ಸ್ವಾಮಿ, ನೀವೇ ಒಂದು ಸ್ವಲ್ಪ ನೋಡಿ. ಇವತ್ತಿಗೂ ಒಂದು ತಿಂಗಳಾಯ್ತು ಅಣ್ಣ, ಪರಿಹಾರ ಆಗಿಲ್ಲ. ಎಲ್ಲರಿಗೂ ಮನು ಕೊಟ್ಟಿವಿ, ಯಾರಿಗೂ ಮನು ಕೊಟ್ಟಿ. ನಾವು ಏನು ಕೇಳ್ಕೊಂಡ್ರಿ? ನಮಗೆ ಫುಟ್ಪಾತ್ ಮೇಲೆ ಒಂದು ಜಾಗ ಕೊಡಿ ಅಷ್ಟೇ. ನಾವು ಬೇರೆ ಏನು ಕೇಳ್ಕೊಂಡಿಲ್ಲ. ಜಗಳ ಮಾಡಕ್ಕೆ ಹೋಗಲ್ಲ, ತಂಡು ದಬ್ಬಿ ಮಾಡಕ್ಕೆ ಹೋಗಲ್ಲ. ಒಂದೊಂದು ಪುಟ್ಟಿ ಎಲ್ಲೆಲ್ಲಿ ಇಟ್ಕೊಂಡಿರ್ತೀವ, ಮುಂದೂ ಹೋಗಲ್ಲ, ಹಿಂದೂ ಬರಲ್ಲ. ನಮಗೆ ಎಲ್ಲೆಲ್ಲಿ ಕೊಟ್ಟಿರ್ತೀರೋ ಅಲ್ಲಲ್ಲೇ ನಾವು ಇಟ್ಕೊಂಡು ವ್ಯಾಪಾರ ಮಾಡ್ತೀವಿ. ಸ್ವಲ್ಪ ದಯಮಾಡಿ ನಿಮ್ಮ ಕರುಣೆ ತೋರಿಸ್ರಿ ಅಷ್ಟೇ ಅಷ್ಟೇ ಅಣ್ಣ, ಬೇರೆ ಏನು ನಾನು ಬೇಡ್ಕೊಳಲ್ಲ. ನಾವು ಕರೆಂಟ್ ಬಿಲ್ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಮೊಮ್ಮಕ್ಕಳಿಗೆ ಪೆನ್ಸಿಲ್ ಕೊಡಬೇಕು. ಅವು ಏನಾರೋ ಒಂದು ತಿಂಡಿ ಕೇಳ್ತಿದ್ವಿ ಅಣ್ಣ, ನಿಜವಾಗ್ಲು ಕೇಳಿದ್ರೆ ಕೇಳ್ರಿ, ಬಿಟ್ಟರೆ ಬಿಡ್ರಿ. ಮೊಮ್ಮಕ್ಕಳು ಕೇಳೋದಕ್ಕೂ 1 ರೂಪಾಯಿ ಎತ್ತು ಕೊಡೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಅಷ್ಟು ಸಮಸ್ಯೆ ಆಗಿದೆ ಈಗ. ಹಾಂ, ಒಂದೊಂದು ತಿಂಗಳು ಇಲ್ಲಿಂದ ನೋಡ್ರಿ, ಗಾಂಧಿ ಬಜಾರಿಂದ 60 ರೂಪಾಯಿ ಕೊಟ್ಟು ಇಲ್ಲಿ ಆಟಕ್ಕೆ ಹಾಕೊಂಡ್ಬರ್ತೀವಿ. ಇಲ್ಲಿ ವ್ಯಾಪಾರ ಆಗಿಲ್ಲ ಅಂದರೆ ಗಾಂಧಿ ಬಜಾರಿಗೆ 30 ರೂಪಾಯಿ ಕೊಟ್ಟು 40 ರೂಪಾಯಿ ಕೊಟ್ಟು ಆಟಕ್ಕೆ ಗಾಂಧಿ ಬಜಾರಿಗೆ ಹಾಕೊಂಡು ಅಲ್ಲಿ ನೋಡಿದ್ರೆ ಜನನೂ ಬರಲ್ಲ. ಒಬ್ಬಳು ರಾಷ್ಟ್ರೀಯ ಕ್ರೀಡಾಪಟು, ನಾನು ಶಿವಮೊಗ್ಗದಲ್ಲಿ, ನನಗೀಗ 49 ವರ್ಷ. ನಾನು ಸಣ್ಣಿಂದ ನೋಡ್ತಾ ಇದ್ದೀನಿ ಗಾಂಧಿ ಬಜಾರ್, ಅದು ರೆಸಿಡೆನ್ಸಿಯಲ್ ಏರಿಯಾ ಅಲ್ಲ. ದಯಮಾಡಿ ನಾನು ಈ ಮೂಲಕ ಜಿಲ್ಲಾಡಳಿತಕ್ಕೆ ಭಾರಿ ರಿಕ್ವೆಸ್ಟಲ್ಲಿ ಕೇಳ್ಕೊತಾ ಇದ್ದೀನಿ, ಶಾಪಗ್ರಸ್ತ ಆಗಬಾರ್ದು ಜಿಲ್ಲಾಡಳಿತ, ಬೀದಿ ವ್ಯಾಪಾರಿಗಳಿಗೆ ಅನ್ಯಾಯ ಮಾಡಬಾರ್ದು. ಆ ಹೆಣ್ಮಗಳು ಏನು ಕಣ್ಣೀರು ಹಾಕಿದ್ದಾಳೆ ಅದು ಜಿಲ್ಲಾಡಳಿತಕ್ಕೆ ತಟ್ಟಬಾರ್ದು ಸರ್. ಆ ಅಮ್ಮ ಏನು ಹೇಳ್ತಾ ಇದೆ, ಶ್ರೀಮಂತರ ಮಕ್ಕಳು ಇಂಜಿನಿಯರು, MBBS ಅದು ಇದು ಓದಬೇಕು, ಬಡವ್ರ ಮಕ್ಕಳು ಓದಬಾರ್ದಾ? ಬೀದಿ ವ್ಯಾಪಾರಿ ಮಕ್ಕಳು ಬೀದಿ ವ್ಯಾಪಾರನೇ ಮಾಡ್ಕೊಂಡಿರ್ಬೇಕಾ? ಬೀದಿ ವ್ಯಾಪಾರಿ ಮಕ್ಕಳು ವಿದ್ಯಾವಂತರು ಆಗಬೇಕು ಸರ್, ಅದು ಜಿಲ್ಲಾಡಳಿತ ಗಮನಕ್ಕೆ ತಗೋಬೇಕು. ಆ ಅಮ್ಮ ಕಣ್ಣೀರು ಹಾಕ್ತಾ ಇದೆ, ದಯಮಾಡಿ ಹೇಳ್ತೀನಿ ಮಹಾನಗರ ಪಾಲಿಕೆ,
ಆಮೇಲೆ ರಕ್ಷಣಾ ಇಲಾಖೆ ಹಾಗೂ ಜಿಲ್ಲಾಡಳಿತ ಇವು ಮೂರು ಸೇರಿಕೊಂಡು ಬೀದಿ ವ್ಯಾಪಾರಿಗಳು ಏನಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಒಂದೇ ಲೈನು. ಶಿವಮೊಗ್ಗದಲ್ಲೆಲ್ಲ ಸರ್, ಇಡೀ ರಾಜ್ಯದಲ್ಲಾಗಲಿ ರಾಷ್ಟ್ರದಲ್ಲಾಗಲಿ ಬೀದಿ ವ್ಯಾಪಾರಿಗಳು ಎಲ್ಲೂ ಅನ್ಯಾಯ ಆಗ್ತಾ ಇಲ್ಲ. ಅದು ಶಿವಮೊಗ್ಗದಲ್ಲಿ ಗಾಂಧಿ ಬಜಾರಲ್ಲೇ ಯಾಕೆ ಅನ್ಯಾಯ ಆಗಬೇಕು? ಗಾಂಧಿ ಬಜಾರ್ ಒಂದು ಇಷ್ಟುದ್ದ ಯಾಕೆ ಅನ್ಯಾಯ ಆಗಬೇಕು? ಯಾವನ ಒಬ್ಬ ವಿಷಯಕ್ಕೋಸ್ಕರ ಈ ಥರ ಮಾಡೋದು ತಪ್ಪು ಸರ್. ಯಾರೇ ತಪ್ಪು ಮಾಡಿದ್ರೆ ಒಬ್ಬನಿಗೆ ಶಿಕ್ಷೆ ಕೊಡಬೇಕು. ದಯಮಾಡಿ ಹೋರಾಟ ಮಾಡಿದ್ದು ಗಾಂಧೀಜಿ ಅವರು ಬೀದಿಲೆ ಸರ್. ಯಾವ್ಯಾವ ದೊಡ್ಡ ಹೈಫೈ ಇದಿಷ್ಟು ಬೀದಿ ವ್ಯಾಪಾರಿಗಳ ಸಮಸ್ಯೆ. ಹಾಗೆ ಈ ಬೀದಿ ವ್ಯಾಪಾರಿಗಳ ಸಮಸ್ಯೆಗಳಿಗೆ ಸರ್ಕಾರದಿಂದ ಏನ್ ಪರಿಹಾರ ಕೊಡ್ತಾರೆ ಮತ್ತೆ ಎಷ್ಟು ತಿಂಗಳಲ್ಲಿ ಪರಿಹಾರ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಅವರಿಗೆ ನ್ಯಾಯ ಕೊಡ್ಬೇಕು.